1999 ರ ಕಾರ್ಗಿಲ್ ಯುದ್ಧ. 28 ವರ್ಷದ ಭಾರತೀಯ ಸೇನೆಯ ಅಧಿಕಾರಿ ಒಂದು ಕಾರ್ಯಾಚರಣೆಯ ಸಲುವಾಗಿ ತನ್ನ ಸೆಕೆಂಡ್ ಮೆಕನೈಸ್ಡ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ನೊಂದಿಗೆ ಕಾರ್ಗಿಲ್ನ ಡ್ರಾಸ್ ಸೆಕ್ಟರ್ಗೆ ಬರ್ತಾರೆ. ಅವರೇ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ. ಮೇಜರ್ ರಾಜೇಶ್ ಅವರಿಗೆ ಕಾರ್ಗಿಲ್ನ ಟೋಲೋಲಿಂಗ್ ಪಾಯಿಂಟನ್ನು ಶತ್ರುಗಳೊಂದಿಗೆ ಬಿಡಿಸಿ ಭಾರತಕ್ಕೆ ಪಡೆಯುವ ಜವಾಬ್ದಾರಿಯನ್ನು ನೀಡಲಾಗುತ್ತೆ. ಟೋಲೋಲಿಂಗ್ ಅಂತ ಹೊರಡೋ ಮುನ್ನ ಮೇಜರ್ ರಾಜೇಶ್ ಸಿಂಗ್ ಅವರಿಗೆ ಅವರ ಮನೆಯಿಂದ ಪತ್ರವೊಂದು ಬಂದಿರುತ್ತೆ. ಆ ಪತ್ರವನ್ನು ಅವರು ತೆಗೆಯದೆ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಯವರು ಈ ಪತ್ರವನ್ನು ನಾನು ಟೋಲೋಲಿಂಗ್ ಪಾಯಿಂಟನ್ನು ಗೆದ್ದ ಮೇಲೆ ಶಾಂತವಾಗಿ ಓದ್ತೇನೆಂದು ಹೇಳಿ ಆ ಪತ್ರವನ್ನು ತಮ್ಮ ಪಾಕೆಟ್ನಲ್ಲಿಯೇ ಇಟ್ಕೊಳ್ತಾರೆ. ಟೋಲೋಲಿಂಗ್ ಪಾಯಿಂಟಿನ ಭಾರತ ಗೆಲ್ಲುತ್ತೆ, ಆದರೆ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಯವರಿಗೆ ಆ ಪತ್ರವನ್ನು ಓದೋ ಭಾಗ್ಯ ಸಿಗಲೇ ಇಲ್ಲ. ಆ ಪತ್ರವು ಸಹ ಅವರ ಮೃತದೇಹದೊಂದಿಗೆ ಅವರ ಮನೆಯವರ ಕೈಗೆ ಸೇರುತ್ತೆ. ತಮ್ಮ ಮನೆಯವರ ಪತ್ರಕ್ಕಿಂತ ದೇಶ ಮತ್ತು ತನಗೆ ನೀಡಿದ ಜವಾಬ್ದಾರಿಯೇ ಮುಖ್ಯವೆಂದು ಕಾರ್ಗಿಲ್ನ ಟೋಲೋಲಿಂಗ್ನಲ್ಲಿ ಶೌರ್ಯದಿಂದ ಹೋರಾಡಿ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಯವರು ವೀರ ಮರಣವನ್ನು ಪಡೀತಾರೆ. ಅಂದು May 30, 1999 ಟೋಲೋಲಿಂಗ್ ಪಾಯಿಂಟನ್ನು ವಶಪಡಿಸ್ಕೊಳ್ಳೋಕೆ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಯವರ ತಂಡ ಹೊರಡುತ್ತೆ. ಸುಮಾರು 1500 ಅಡಿ ಎತ್ತರದ ಹಿಮದಿಂದ ಕೂಡಿದ ಪ್ರದೇಶ ಅದು. ಇಂತಹ ಕಠಿಣ ಮಾರ್ಗದಲ್ಲಿ ಅವರೆಲ್ಲರೂ ಮುನ್ನುಗ್ಗುತ್ತಾರೆ. ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ ಅವರ ಸಾಹಸದಿಂದ ಅವರ ತಂಡವು ಮೊದಲೆರಡು ಶತ್ರು ಬಂಕರ್ಗಳನ್ನು ಬಹುಬೇಗ ತಟಸ್ಥಗೊಳಿಸ್ತಾರೆ. ನಂತರ ಮತ್ತಷ್ಟು ಮುನ್ನುಗ್ಗಿ ಇನ್ನಷ್ಟು ಶತ್ರು ಸೈನಿಕರ ಎದೆಯನ್ನು ಸೀಳ್ತಾರೆ. ಈ ರೀತಿ ಬಿರಾವೇಶದಿಂದ ಹೋರಾಡುವಾಗ ಅವರು ತೀವ್ರವಾದ ಗಾಯಗಳಿಗೆ ಒಳಗಾಗ್ತಾರೆ. ಇದ್ಯಾವುದನ್ನು ಲೆಕ್ಕಿಸದೆ ಮುನ್ನುಗ್ಗಿ ಮತ್ತೊಂದು ಶತ್ರು ಬಂಕರ್ ಮೇಲೆ ದಾಳಿ ಮಾಡಿ ಅದನ್ನು ಸಹ ವಶಪಡಿಸ್ಕೊತಾರೆ. ಆದರೆ ಅವರ ದೇಹದ ಹಲವು ಭಾಗಗಳಿಗೆ ಗುಂಡು ತಗುಲಿ ತೀವ್ರವಾದ ಗಾಯಗಳಾಗಿರುತ್ತೆ. ಆದರೂ ಸಹ ಅವರು ನಿಲ್ಲಲ್ಲ, ತಾಯಿ ಭಾರತೀಯ ಸೇವೆಯನ್ನು ಮಾಡಲು ಕಷ್ಟಪಟ್ಟು ಮತ್ತಷ್ಟು ಮುನ್ನುಗ್ಗುತ್ತಾರೆ. ಈ ಸಮಯದಲ್ಲಿ ಶತ್ರುಗಳು ಗುಂಡಿನ ಸುರಿಮಳೆಯನ್ನೇ ಅವರ ಮೇಲೆ ಹಾರಿಸ್ತಾರೆ. ಆಗ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಯವರು ತಮ್ಮ ಪ್ರಾಣವನ್ನು ಭಾರತ ಮಾತೆಯ ಪಡತಲಕ್ಕೆ ಅರ್ಪಿಸಿ ನೆಲಕ್ಕೆ ಕುಸಿದು ಬಿದ್ದು ವೀರ ಮರಣವನ್ನು ಪಡೀತಾರೆ. ಇವರ ಈ ಶೌರ್ಯದಿಂದ ಟೋಲೋಲಿಂಗ್ ಪಾಯಿಂಟ್ ಮರಳಿ ಭಾರತದ ವಶಕ್ಕೆ ಬರುತ್ತೆ. ಮತ್ತೆ ಮುಂದಿನ ಪರ್ವತಗಳನ್ನು ವಶಪಡಿಸ್ಕೊಳ್ಳೋಕೆ ದಾರಿ ಮಾಡಲಾಗುತ್ತೆ. ಇವರ ಈ ಶೌರ್ಯ, ಸಾಹಸ, ತ್ಯಾಗ ಮತ್ತು ಬಲಿದಾನವೇ ಪರಮಧರ್ಮ ಎಂದು ಜೀವಿಸಿದ ಶ್ರೇಷ್ಠ ಬದುಕಿಗೆ ಭಾರತ ಸರ್ಕಾರ ಮಹಾವೀರ ಚಕ್ರವನ್ನು ನೀಡಿ ಇವರಿಗೆ ಗೌರವಿಸಲಾಗಿದೆ. ಭಾರತದ ವೀರಪುತ್ರ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಯವರಿಗೆ ವೀರ ಸೇವಾ ತಂಡದಿಂದ ಒಂದು ಸಲಾಂ.